ಎಸ್ಐಟಿ ಯ ಕೆಲವು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಾರೆ ಜಾರಕಿಹೊಳಿ ಕೆಲ ಪ್ರಶ್ನೆಗಳಿಗೆ ವಕೀಲರನ್ನ ಕೇಳಿ ಹೇಳ್ತೇನೆ ಅಂದಿದ್ದಾರೆ ರಮೇಶ್ ರಮೇಶ್ ಜಾರಕಿಹೊಳಿ ವಿಚಾರಣೆ ಮುಕ್ತಾಯ ನಾಲ್ಕೂವರೆ ತಾಸು ನಡೆದ ಜಾರಕಿಹೊಳಿ ವಿಚಾರಣೆ ಎಸ್ಐಟಿ ಯ ಕೆಲವು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಾರೆ ಜಾರಕಿಹೊಳಿ ಕೆಲ ಪ್ರಶ್ನೆಗಳಿಗೆ ವಕೀಲರನ್ನ ಕೇಳಿ ಹೇಳ್ತೀನಿ ಅಂದಿದ್ದಾರೆ ರಮೇಶ್ ಉತ್ತರಿಸೋದಕ್ಕೆ 4 ದಿನ ಕಾಲಾವಕಾಶ ಕೋರಿದ್ದಾರೆ ರಮೇಶ್ ಜಾರಕಿಹೊಳಿ ಏಪ್ರಿಲ್ 2 ರಂದು ವಿಚಾರಣೆಗೆ ಹಾಜರಾಗೋದಕ್ಕೆ ಎಸ್ಐಟಿ ಸೂಚನೆ ಕೊಟ್ಟಿದೆ ನಾಲ್ಕೂವರೆ ತಾಸು ನಡೆದ ವಿಚಾರಣೆ ಅಂತ್ಯವಾಗಿದೆ ಕೆಲವು ಪ್ರಶ್ನೆಗಳಿಗೆ ಉತ್ತರಿಸಿದ್ದಾರೆ ಇನ್ನೂ ಕೆಲವು ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ಕಾಲಾವಕಾಶ ಕೇಳಿದ್ದಾರೆ ನಾಲ್ಕು ದಿನಗಳ ಕಾಲ ಕಾಲಾವಕಾಶ ಕೊಡಿ ವಕೀಲರನ್ನ ಕೇಳಿ ಉತ್ತರಿಸುತ್ತೇನೆ ಅಂತ ಹೇಳಿದ್ದಾರೆ ಏಪ್ರಿಲ್ 2 ರವರೆಗೆ ಕಾಲಾವಕಾಶ ಕೇಳಿದ್ದಾರೆ ರಮೇಶ್ ಜಾರಕಿಹೊಳಿ ಎಸಿ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಶ್ರೀನಿವಾಸ್ 4.5 ತಾಸು ವಿಚಾರಣೆ ನಡೆಯಿತು ಈ ವಿಚಾರಣೆ ಸಂದರ್ಭದಲ್ಲಿ ಏನೆಲ್ಲ ಪ್ರಶ್ನೆ ಕೇಳಲಾಯಿತು ಏನೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ಅವರು ಕಾಲಾವಕಾಶ ತಗೊಂಡಿದ್ದಾರೆ ಬೌನಾ ಆ ಯುವತಿ ಸಿಡಿ ಅಲ್ಲಿ ಇರತಕ್ಕಂತ ಯುವತಿ ಕಬ್ಬನ್ ಪಾರ್ಕ್ನಲ್ಲಿ ನೀಡಿರುವಂತ ಒಂದು ದೂರಿನ ಮೇರೆಗೆ ಅದು ಕೂಡ ಅತ್ಯಾಚಾರದ ಕೇಸಲ್ಲಿ ನೀಡಿದಂತ ದೂರಿನ ಮೇರೆಗೆ ಇವತ್ತು ರಮೇಶ್ ಜಾರಕಿಹೊಳಿಯನ್ನ ಕರೆಸಿ ವಿಚಾರಣೆ ಮಾಡಿರುವಂತದ್ದು ಸಾಕಷ್ಟು ಪ್ರಶ್ನೆಗಳು ಅಂದ್ರೆ ಸುಮಾರು 4.5 ಗಂಟೆ ಅವರನ್ನ ವಿಚಾರಣೆ ಮಾಡಿರುವಂತದ್ದು ಯುವತಿ ಪರಿಚಯನ ಮತ್ತೆ ಯಾವ ರೀತಿ ಆ ಯುವತಿಗೆ ನಿಮಗೆ ಪರಿಚಯ ಅಂತ ಹೇಳಿ ಮತ್ತೆ ಆಕೆ ಏನು ದೂರಿನಲ್ಲಿ ಆರೋಪ ಮಾಡಿದಳೆ ಕೆಲಸ ಕೊಡ್ತೀನಿ ಅಂತ ಹೇಳಿ ಒಂದು ಆಮಿಷನ ಒಡ್ಡಿ ನನಗೆ ಮೋಸ ಮಾಡಿ ಲೈಂಗಿಕವಾಗಿ ಬಳಸಿಕೊಂಡ್ರು ಅಂತ ಹೇಳಿ ಮತ್ತೆ ಅದು ಕೂಡ ಖಾಸಗಿ ಅಪಾರ್ಟ್ಮೆಂಟ್ ಅಲ್ಲಿ ನಾನು ಕರೆಸಿಕೊಂಡು ನನಗೆ ಏನು ಲೈಂಗಿಕವಾಗಿ ಹಿಂಸೆ ಕೊಟ್ಟಿದ್ರು ಅಂತ ಹೇಳಿ ಆತರ ಎಲ್ಲ ಏನು ಆರೋಪ ಮಾಡಿದ್ಲು ಆ ಒಂದು ವಿಚಾರವಾಗಿ ಪ್ರಶ್ನೆಗಳನ್ನು ಮಾಡಿರುವಂತದ್ದು ಇದೇ ಪ್ರಶ್ನೆಗಳನ್ನ ಹಿಂದೆ ಕೂಡ ಎಸ್ಐಟಿ ಅಧಿಕಾರಿಗಳು ಕೂಡ ಮಾಡಿರುವಂತದ್ದು ಅಂದ್ರೆ ಸದಾಶಿವನಗರ ಕೇಸ್ನಲ್ಲಿ ರಮೇಶ್ ಜಾರಕಿಹೊಳಿ ಏನೋ ಒಂದು ಎಕ್ಸ್ಟ್ರಾಕ್ಷನ್ ಕೇಸ್ ಅನ್ನ ಕೊಟ್ಟಿದ್ರು ಆ ಒಂದು ಕೇಸ್ನಲ್ಲೂ ಕೂಡ ಇದೇ ಪ್ರಶ್ನೆಗಳನ್ನ ಕೂಡ ಅವರು ಕೇಳಿದ್ರು ಆದ್ರೆ ಅಲ್ಲೂ ಕೂಡ ರಮೇಶ್ ಜಾರಕಿಹೊಳಿ ಇದಕ್ಕೂ ಸಿಡಿಗೂ ನನಗೆ ಸಂಬಂಧ ಇಲ್ಲ ಇವತ್ತು ಯಾರು ನನಗೆ ಗೊತ್ತಿಲ್ಲ ಮತ್ತೆ ಇಲ್ಲಿ ಸಿಡಿ ಗ್ಯಾಂಗ್ ಅಂತ ಏನೋ ಪ್ರಸ್ತಾಪ ಆಗ್ತಿದ್ದಾರೆ ಯಾರು ಕೂಡ ನನಗೆ ಗೊತ್ತಿಲ್ಲ ಅಂತ ಹೇಳ್ತಿರುವಂತದ್ದು ಇವತ್ತು ಅದನ್ನೇ ಕೂಡ ರಿಪೀಟ್ ಮಾಡಿರುವಂತದ್ದು ರಮೇಶ್ ಜಾರಕಿಹೊಳಿ ಅವರು ಅದ್ರ ಕೆಲವೊಂದು ಪ್ರಶ್ನೆಗಳಿಗೆ ಪರ್ಟಿಕ್ಯುಲರ್ ಆಗಿ ಕೆಲವೊಂದು ಆ ಯುವತಿ ಅಂದ್ರೆ ಸಂಭಾಷಣೆಗಳಿರ್ಬೋದು ಮತ್ತೆ ಆಡಿಯೋ ಸಂಭಾಷಣೆಗಳಿರ್ಬೋದು ಮತ್ತೆ ವಿಡಿಯೋ ಮತ್ತೆ ಅಪಾರ್ಟ್ಮೆಂಟ್ ಈ ಒಂದು ಪ್ರಶ್ನೆಗಳಿಗೆ ರಮೇಶ್ ಜಾರಕಿಹೊಳಿ ಸರಿಯಾಗಿ ಉತ್ತರವನ್ನು ಕೊಟ್ಟಿಲ್ಲ ಅಂತ ಹಿರಿಯ ಅಧಿಕಾರಿಗಳು ತಿಳಿಸಿರುವಂತದ್ದು ಅಂದ್ರೆ ಕೆಲವೊಂದಷ್ಟು ಪ್ರಶ್ನೆಗಳಿಗೆ ವಕೀಲರನ್ನ ಕೇಳಿ ಉತ್ತರವನ್ನು ಕೊಡ್ತೀನಿ ನನಗಷ್ಟು ಕಾಲಾವಕಾಶ ಬೇಕು ಅಂತ ಹೇಳಿ ಅವರು ಕೂಡ ಮನವಿಯನ್ನು ಮಾಡಿಕೊಂಡಿರುವಂತದ್ದು ಮತ್ತೆ ವಿಚಾರಣೆಗೆ ಬರಬೇಕು ಅಂತ ಹೇಳಿ ಎಸ್ಐಟಿ ಅಧಿಕಾರಿಗಳು ಕೂಡ ಹೇಳಿರುವಂತದ್ದು ಅದರಂತೆ ಏಪ್ರಿಲ್ 2ನೇ ತಾರೀಕು ಮತ್ತೆ ನಾನು ವಿಚಾರಣೆಗೆ ಬರ್ತೀನಿ ಅಲ್ಲಿಗೂ ಕೂಡ 4 ದಿನಗಳ ಕಾಲ ಕಾಲಾವಕಾಶ ಬೇಕು ಅಂತ ಕೇಳಿಕೊಂಡಿದ್ದಾರೆ ಸಾಕಷ್ಟು ಪ್ರಶ್ನೆಗಳಿಗೆ ವಕೀಲರನ್ನ ಕೇಳಿ ಹೇಳ್ತೀನಿ ವಕೀಲರನ್ನ ನೀವು ಪ್ರಶ್ನೆ ಮಾಡಿ ವಕೀಲರ ಜೊತೆ ನಾನು ಚರ್ಚೆ ಮಾಡಿ ಹೇಳ್ತೀನಿ ಇದೇ ರೀತಿಯಾಗಿ ಉತ್ತರ ಕೊಟ್ಟಿರುವಂತದ್ದು ಅದನ್ನು ಹೊರತುಪಡಿಸಿದ್ರೆ ಇನ್ನು ಯುವತಿಗೆ ಏನಾದರೂ ನೀವು ಧಮಕಿ ಹಾಕಿದ್ರೆ ಯುವತಿ ನಿಮಗೆ ಕಡೆ ಬಾರಿ ಯಾವ ಕರೆ ಮಾಡಿಲ್ಲ ಅಂತ ಕೇಳಿದಾಗ ಕೂಡ ಅದಕ್ಕೂ ಕೂಡ ಅವರು ನನಗೆ ಯುವತಿ ಯಾರು ಗೊತ್ತೇ ಇಲ್ಲ ಎಲ್ಲವೂ ಕೂಡ ಮಾರ್ಫಿಂಗ್ ಆಗಿರುವಂಥದ್ದು ನನಗೂ ಇವತ್ತಿಗೆ ಸಂಬಂಧ ಇಲ್ಲ ಅಂತೇಳಿ ಮತ್ತೆ ಹಳೆ ಉತ್ತರವನ್ನೇ ಕೂಡ ಕೊಟ್ಟಿರುವಂಥದ್ದು ಇನ್ನು ವಿಚಾರಣೆ ಮುಗಿಸಿ ಅವರು ಹೊರಗಡೆ ಬರಬೇಕಾದ್ರೂ ಅಷ್ಟೇ ಏನು ಟೆಕ್ನಿಕಲ್ಸ್ ಎಲ್ಲ ಹಿಂಬದಿ ಗೇಟ್ ಇರಬೇಕು ಆ ಹಿಂಬದಿ ಗೇಟಿಂದ ಹೋಗಿರುವಂಥದ್ದು ಯಾಕಂದರೆ ಮುಂಬದಿ ಗೇಟ್ನಲ್ಲಿ ಒಂದಷ್ಟು ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಕಾಯ್ಕೊಂಡಿದ್ರು ಎಲ್ಲ ಒಂದು ಕಡೆ ಜಾರಕಿಹೊಳಿ ಅವರ ಕಾರಿಗೆ ಮುತ್ತಿಗೆ ಹಾಕುವಂಥ ಆಗಿರ್ಬೋದು ಮತ್ತು ಪ್ರತಿಭಟನೆ ಮಾಡುವಂಥ ನೆಂಟಲ್ಲೂ ಕೂಡ ಸಿದ್ಧತೆಗಳನ್ನ ಕೂಡ ಮಾಡಿಕೊಂಡಿದ್ರು ಒಂದಷ್ಟು ಪೊಲೀಸ್ ಭದ್ರತೆ ಕೂಡ ಇದ್ರದ್ದು ಕೂಡ ಅದನ್ನು ಹೊರತುಪಡಿಸಿ ಸುಮ್ಮನೆ ಇಲ್ಲಿ ಅಂದರೆ ಫ್ರಂಟ್ ಗೇಟಲ್ಲಿ ಬಂದರೆ ಒಂದಷ್ಟು ಕಿರಿಕಿರಿ ಆಗ್ಬೋದು ಮತ್ತು ಈ ಪ್ರತಿಭಟನೆಗಳು ಅಥವಾ ಕೂಗಾಟ ಇವೆಲ್ಲವೂ ಕೂಡ ಇರುತ್ತೆ ಅಂತೇಳಿ ಪೊಲೀಸರ ಸಲಹೆ ಮೇರೆಗೆ ಅವರು ಬ್ಯಾಕ್ ಗೇಟ್ನಿಂದ ಹೋಗಿರುವಂಥದ್ದು ವಕೀಲ ಶ್ಯಾಮ್ಸಿದ ಜೊತೆಗೆ ಕೂಡ ಬಂದಿದ್ದಂಥದ್ದು ಅವರು ಇನ್ನಷ್ಟು ವಕೀಲರು ಕೂಡ ಅವ್ರಿಗೊಂದು ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಮತ್ತು ಮಾಧ್ಯಮಗಳಿಗೆ ಸುಖಾಸಮ್ಮನೆ ಹೇಳಿಕೆ ಕೊಡಬಾರ್ದು ಅಂತೇಳಿ ಯಾಕಂದರೆ ನನ್ನನ್ನು ಕೂಡ ಒಂದಷ್ಟು ಹೇಳಿಕೆಗಳನ್ನ ಕೊಟ್ಟು ಒಂದಷ್ಟು ಕಾಂಟ್ರವರ್ಸ್ಗಳು ಕೂಡ ಆಗಿತ್ತು ಆ ಹಿನ್ನೆಲೆಯಲ್ಲಿ ಮಾಧ್ಯಮಗಳಿಗೆ ಹೇಳಿಕೆ ಕೊಡಬೇಕಾದ್ರೆ ಒಂದು ರೀತಿ ಜಾಗೃತಿಯಿಂದ ಕೊಡಬೇಕು ಮತ್ತು ಸುಖಾಸಮ್ಮನೆ ಹೇಳಿಕೆಗಳನ್ನ ಕೊಡಬೇಡಿ ಅಂತ ಹೇಳಿರೋದು ಕೂಡ ಇಲ್ಲಿ ಪರಿಗಣನೆಗೆ ತೆಗೆದುಕೊಳ್ಬೇಕಾಗುತ್ತೆ ಯಾಕಂದರೆ ಅವರು ಇವತ್ತು ಯಾವುದೇ ರೀತಿಯ ಮಾಧ್ಯಮಗಳಿಗೆ ವಿಚಾರಣೆ ಮುಗಿಸ್ಕೊಂಡು ಪ್ರತಿಕ್ರಿಯೆಯನ್ನು ಕೊಡದೆ ಹಾಗೆ ಹೊರಟಿರುವಂಥದ್ದು ಭಾವನ ಎಸ್ ಶ್ರೀನಿವಾಸ ಈಗ 4 ದಿನ ಉತ್ತರಿಸೋದಕ್ಕೆ ಕಾಲಾವಕಾಶ ಕೇಳಿರುವಂತಹ ವಿಷಯದಲ್ಲಿ ಪ್ರಮುಖವಾಗಿ ವಕೀಲರ ಬಳಿ ವಿಚಾರಣೆ ವಕೀಲರ ಕುರಿತು ಚರ್ಚಿಸಿ ನಂತರ ಉತ್ತರಿಸ್ತೀನಿ ಅಂತ ಹೇಳಿದ್ದಾರೆ ಎಂತಹ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ರಮೇಶ್ ಜಾರಕಿಹೊಳಿ ಸಮಯಾವಕಾಶ ಕೇಳಿದ್ದಾರೆ ಇದರ ಬಗ್ಗೆ ಮಾಹಿತಿ ಇದೆಯಾ
ಭವನ ಈಗಾಗಲೇ ಕೂಡ ಯುವತಿಯನ್ನ ಆರೋಪ ಮಾಡಿದ್ದಾರೆ ಆರೋಪದಲ್ಲಿ ಖಾಸಗಿ ಅಪಾರ್ಟ್ಮೆಂಟ್ ಅಂದ್ರೆ ಖಾಸಗಿ ಅಪಾರ್ಟ್ಮೆಂಟ್ ಅಂದ್ರೆ ಯಾವ ಅಪಾರ್ಟ್ಮೆಂಟ್ ಎಲ್ಲಿ ಕರ್ಕೊಂಡು ಹೋಗಿದ್ರು ನಿಜನೇ ಆಗಿದ್ರೆ ಯಾವ ದಿನಕದಲ್ಲಿ ಕರ್ಕೊಂಡು ಹೋಗಿದ್ರು ಅದನ್ನ ಯಾವ ರೀತಿ ಉತ್ತರಿಸಬೇಕು ಮತ್ತೆ ಯುವತಿ ಯಾವಾಗ ಪರಿಚಯ ಆಗಿದ್ನಲ್ಲ ಆಕೆ ಕೊಟ್ಟಿರುವಂತ ಮಾಹಿತಿ ಪ್ರಕಾರ ಕಿರುಚಿತ್ರ ಮಾಡುವ ಒಂದು ಸಂದರ್ಭದಲ್ಲಿ ರಮೇಶ್ ಜಾರಕಿಹೊಳಿನ ಪರಿಚಯ ಮಾಡ್ಕೊಂಡಿದ್ರು ಮತ್ತೆ ಕರ್ನಾಟಕ ಭವನದಲ್ಲೂ ಕೂಡ ನನಗೆ ವಿಡಿಯೋ ಕಾಲ್ ಅನ್ನು ಮಾಡಿ ಅಷ್ಟೇಲವಾಗಿ ಮಾತಾಡಿದ್ರು ಎಲ್ಲವನ್ನೂ ಕೂಡ ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತಾರೆ ಮತ್ತೆ ಅದನ್ನ ಕೂಡ ಅದೇ ವಿಚಾರವಾಗಿ ಪ್ರಶ್ನೆಗಳನ್ನು ಕೂಡ ಕೇಳಿರುವಂತದ್ದು ಅಂದ್ರೆ ಆ ಯಾವತ್ತೂ ಕೂಡ ರಮೇಶ್ ಜಾರಕಿಹೊಳಿ ಉತ್ತರವನ್ನು ಕೊಟ್ಟಿಲ್ಲ ಆ ಪ್ರಶ್ನೆಗಳಿಗೆ ಯಾವ ರೀತಿ ಉತ್ತರವನ್ನು ಕೊಡಬೇಕು ಆ ಉತ್ತರವನ್ನು ಯಾವ ರೀತಿ ಸಿದ್ಧ ಮಾಡ್ಕೊಬೇಕು ಅನ್ನೋದು ಕೂಡ ವಕೀಲರ ಜೊತೆ ಚರ್ಚೆ ಮಾಡ್ಕೊಳ್ಳುವಂತದ್ದು ರಮೇಶ್ ಜಾರಕಿಹೊಳಿ ಅವರು ಗಂಟಾ ಘೋಷ ಹೇಳಿರುವಂತದ್ದು ಆ ಸಿಡಿ ಇರೋದಂತ ನಾನಲ್ಲ ಅದನ್ನು ಮಾರ್ಫಿಂಗ್ ಮಾಡಿರೋದು ಅಂತ ಹೇಳಿ ಅದನ್ನ ಅಂದ್ರೆ ಯುವತಿ ಸುಖ ಸುಮ್ಮನೆ ರಮೇಶ್ ಜಾರಕಿಹೊಳಿನೇ ಏನಂತ ಟಾರ್ಗೆಟ್ ಮಾಡ್ತಾರೆ ರಮೇಶ್ ಜಾರಕಿಹೊಳಿ ಮೇಲೆ ಯಾಕೆ ಆರೋಪ ಮಾಡ್ತಾರೆ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗಿರುವಂತದ್ದು ಅದಕ್ಕೆ ಉತ್ತರವಾಗಿ ಏನಲ್ಲ ಉತ್ತರವನ್ನು ಕೊಡಬೇಕು ಅನ್ನೋದಕ್ಕೆ 4 ದಿನ ಕಾಲಾವಕಾಶ ಬೇಕು ಅದನ್ನ ನಾನು ಚರ್ಚೆ ಮಾಡ್ತೀನಿ ಒಂದಷ್ಟು ಸಾಕ್ಷಿಗಳನ್ನು ಕೂಡ ನಾನು ಕಲೆ ಹಾಕಬೇಕು ಇದರಿಂದ ಸಾಕಷ್ಟು ಶೆಡ್ಡಿ ಅಂತ ಇರುವಂತದ್ದು ಮತ್ತೆ ನನ್ನನ್ನ ರಾಜಕೀಯವಾಗಿ ಮುಗಿಸೋಕೆ ಅಥವಾ ವೈಯಕ್ತಿಕವಾಗಿ ನನ್ನ ತೇಜೋವಧೆ ಮಾಡೋಕೆ ಸಾಕಷ್ಟು ಕಾಣದ ಕೈಗಳು ಕೆಲಸ ಮಾಡಿವೆ ಇಲ್ಲಿ ಅವರು ಹೇಳಿದಂತೆ ಮಹಾನ್ ನಾಯಕರು ಇರಬಹುದು ಅಥವಾ ಇನ್ನಿತರ ನಾಯಕರು ಕೆಲಸ ಮಾಡಿದ್ದಾರೆ ಅವರ ವಿರುದ್ಧವಾಗಿ ಒಂದಷ್ಟು ಸಾಕ್ಷಿಗಳನ್ನು ಕಲೆ ಹಾಕಬೇಕು ಮತ್ತೆ ಅವರನ್ನು ಯಾವ ರೀತಿ ಈ ಒಂದು ಪ್ರಕರಣ ಅಂದ್ರೆ ಅವರು ಕೊಟ್ಟಿರುವಂತ ಸದಾಶಿವನಗರದಲ್ಲಿ ಪ್ರಕರಣವನ್ನು ದಾಖಲು ಮಾಡಿದ್ದಾರೆ ಎಕ್ಸ್ಟ್ರಾಕ್ಷನ್ ಕೇಸಲ್ಲಿ ದಾಖಲು ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಗಳನ್ನು ಯಾವ ರೀತಿ ಕಲೆ ಹಾಕಬೇಕು ಅಷ್ಟೇ ಅಂತಲೇ ಅವರು ಪ್ರೈವೇಟ್ ಡಿಟೆಕ್ಟಿವ್ ಏಜೆನ್ಸಿಯಲ್ಲಿ ಏನೆಲ್ಲ ಮಾಹಿತಿಗಳನ್ನು ಕಲೆ ಹಾಕಿದ್ರೆ ಸಾಕ್ಷಿಗಳನ್ನು ಕಲೆ ಹಾಕಿದ್ದಾರೆ ಅದನ್ನು ಕೂಡ ಎಸ್ಟೇಟ್ ಅಧಿಕಾರಿಗಳಿಗೆ ಯಾವ ಮುಖಾಂತರ ಒದಗಿಸಬೇಕು ಮತ್ತೆ ಯಾವ ಸಮಯದಲ್ಲಿ ಒದಗಿಸಬೇಕು ಅವೆಲ್ಲವನ್ನೂ ಕೂಡ ಚರ್ಚೆ ಮಾಡಿ ನಾನು ಉತ್ತರ ಹೇಳ್ತೀನಿ ಅಂತ ಹೇಳಿ ಎಸ್ಟೇಟ್ ಅಧಿಕಾರಿಗಳಿಗೆ ತಿಳಿಸುವಂತದ್ದು ಅದರಂತೆ ಅವರು 4 ದಿನಗಳ ಕಾಲಾವಕಾಶ ಕೊಟ್ಟಿರುವಂತದ್ದು ಅಂದ್ರೆ ಇವತ್ತಿಂದ 4 ದಿನ ಅಂದ್ರೆ ಏಪ್ರಿಲ್ 2ನೇ ತಾರೀಕು ಮತ್ತೆ ಅವರು ವಿಚಾರಣೆಗೆ ಹಾಜರಾಗಬೇಕು ಅಲ್ಲೂ ಕೂಡ ಒಂದಷ್ಟು ಪ್ರಶ್ನಾವಳಿಗಳು ಕೂಡ ಸಿದ್ಧ ಆಗಿರುವಂತದ್ದು ಇವತ್ತು ಮಾರುತಿ ಅಂದ್ರೆ ಕಬ್ಬನ್ ಪಾರ್ಕ್ನ ಠಾಣೆ ಇನ್ಸ್ಪೆಕ್ಟರ್ ಆಗಿರುವಂತ ಮಾರುತಿ ಅವರು ಏನು ಅತ್ಯಾಚಾರ ಪ್ರಕರಣದ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಣೆಗಳನ್ನು ಮಾಡಿ ಪ್ರಶ್ನೆಗಳನ್ನು ಕೇಳಿ ಅದಕ್ಕೆ ಉತ್ತರವನ್ನು ಪಡೆಕೊಂಡಿರುವಂತದ್ದು ಇನ್ನೊಂದಷ್ಟು ಕೂಡ ಅವರು ಉತ್ತರವನ್ನು ಅಂದ್ರೆ ಪ್ರಶ್ನೆಗಳು ರೆಡಿ ಮಾಡ್ಕೊಂಡಿದ್ದಾರೆ ಆದ್ರೆ ಅದಕ್ಕೂ ಕೂಡ ಉತ್ತರವನ್ನು 4 ದಿನಗಳ ನಂತರ ಪಡೆಕೊಳ್ಳುವಂತದ್ದು ಭಾವನ ಎಸ್ ಧನ್ಯವಾದ ಶ್ರೀನಿವಾಸ್ ನಿಮ್ಮೆಲ್ಲ ಮಾಹಿತಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್